ಮಾಲೂರು ಬಿಜೆಪಿ ಟಿಕೆಟ್ಗಾಗಿ ಆ ನಾಯಕನ ಪತ್ನಿ ಮಾಡಿದ್ದೇನು ಬಿಜೆಪಿ ನಾಯಕನ ಪತ್ನಿ ದೇವರಿಗೆ ಬರದ ಪತ್ರದಲ್ಲಿ ಏನಿದೆ ಮಾಲೂರಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿಗೆ ನೋ ಪುಲ್ ಸ್ಟಾಪ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ಇದೊಂಥರ ಚೆನ್ನಾಗಿದೆ ನ್ಯೂಸು ಮಾಲೂರದು ಮಾಲೂರು ವಿಧಾನಸಭಾ ಕ್ಷೇತ್ರ ಎಸ್ ಮಾಲೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಯಾರಿಗೆ ಏನ್ ಫೈಟ್ ನಡೆದಿದೆ ನಡೆದಿದ್ದು ಮಂಜುನಾಥ್ ಗೌಡ ವರ್ಸಸ್ ಉಡಿ ವಿಜಯ್ ಕುಮಾರ್ ಮಂಜುನಾಥ್ ಗೌಡ ಎಕ್ಸ್ ಎಮ್ ಎಲ್ ಎ ಜೆ ಡಿ ಎಸ್ನಿಂದ ಎಮ್ ಎಲ್ ಎ ಆಗಿದ್ದರು ಒಂದು ಸಲ ಸೋತರು ಒಂದು ಸಲ ಗೆದ್ದಿದ್ರು ಸೋತ ಮೇಲೆ ಸೈಲೆಂಟ್ ಆಗಿದ್ದರು ಈಗ ಬಿ ಜೆ ಇದ್ದಾರೆ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಎಕ್ಸ್ ಎಮ್ ಎಲ್ ಎ ಬಿ ಏನು ಜೆ ಡಿ ಎಸ್ನಲ್ಲಿದ್ದರು ಅವ್ರನ್ನ ಬಿ ಜೆ ಪಿ ಕರ್ಕೊಂಡು ಬಂದಿದ್ದಾರೆ ಅಂದರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ಒಂದು ಅರ್ಥ ಆ ಒಂದು ಆಶ್ವಾಸನೆಯನ್ನು ಕೊಟ್ಟೇ ಮಂಜುನಾಥ್ ಗೌಡ್ರನ್ನ ಬಿ ಜೆ ಪಿಗೆ ಕರ್ಕೊಂಡು ಬಂದಿದ್ದಾರೆ ಅನ್ನೋ ಒಂದು ಚರ್ಚೆ ಇದೆ ಬಿ ಜೆ ಪಿಯಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜೊತೆಗೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಾನು ಕ್ಷೇತ್ರದಲ್ಲಿ ಇದ್ದೇನೆ ಸಮಾಜ ಸೇವೆ ಮಾಡ್ತಾ ಇದ್ದೇನೆ ಬಿ ಜೆ ಪಿ ಪಕ್ಷವನ್ನು ಕಟ್ತಾ ಇದ್ದೇನೆ ಅನ್ನೋದು ಊ ಡಿ ವಿಜಯಕುಮಾರ್ ಅವರ ಮಾತು ಹಿಂದೆ ಅವರು ಈ ಮಾತನ್ನು ಹೇಳಬೇಕಾದ್ರೆ ಸ್ವತಃ ಸಚಿವ ಮುನಿರತ್ನ ಸಂಸದ ಮುನಿಸ್ವಾಮಿ ವಿರುದ್ಧ ಕೂಡ ಸಾಕಷ್ಟು ಆರೋಪವನ್ನು ಮಾಡಿ ಆಕ್ರೋಶವನ್ನು ಹೊರಹಾಕಿದರು ಬಹಿರಂಗವಾಗಿ ವಾಗ್ದಾಳಿಯನ್ನು ಕೂಡ ಮಾಡಿದರು ವಿಜಯ್ ವಿಜಯಕುಮಾರ್ ಸೊ ಊ ಡಿ ವಿಜಯಕುಮಾರ್ ವರ್ಸಸ್ ಮಂಜುನಾಥ್ ಗೌಡ ಯಾರಿಗಪ್ಪ ಟಿಕೆಟು ಅನ್ನೋ ಒಂದು ಗೊಂದಲ ಇನ್ನೂ ಮುಗಿದಿಲ್ಲ ಹೈಕಮಾಂಡ್ ನಾಯಕ ಕೂಡ ಸೈಲೆಂಟ್ ಆಗಿದ್ದಾರೆ ಕಿತ್ತಾಡ್ಕೊಳ್ಳಿ ಎಷ್ಟು ಅಷ್ಟು ಕಿತ್ತಾಡ್ಕೊಳ್ಳಿ ಬಿಡಿ ಅನ್ನೋ ಥರ ಸೈಲೆಂಟ್ ಆಗಿದ್ದಂತೆ ಕಾಣಿಸಿದೆ ಈ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನ್ಯೂಸ್ ಜೋರಾಗಿ ಭರ್ಜರಿಯಾಗಿ ಸೌಂಡ್ ಮಾಡ್ತಾಯಿದೆ ಅದೇನಪ್ಪ ಅಂದರೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥ ಊಡಿ ವಿಜಯಕುಮಾರ್ ಅವರ ಪತ್ನಿ ಒಂದು ದೇವರಿಗೆ ಅರಕೆ ಪತ್ರವನ್ನು ಬರೆದಿದ್ದಾರೆ ಯಾರವರು ಎಲ್ಲಿ ಬರೆದ್ರು ಆ ಪತ್ರದಲ್ಲಿ ಏನಿದೆ ಎಲ್ಲ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ ನೋಡ್ತೀರಿ ಎಸ್ ಉ ಡಿ ವಿಜಯಕುಮಾರ್ ಟಿಕೆಟ್ ಆಕಾಂಕ್ಷಿ ಎಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಮಾಲೂರಿನ ಶಕ್ತಿ ದೇವತೆ ಮಾರಿಕಾಂಬಾ ದೇವಿಗೆ ಈಗ ಅವರ ಪತ್ನಿ ಉಡಿ ವಿಜಯಕುಮಾರ್ ಅವರ ಪತ್ನಿ ಶ್ವೇತಾ ವಿಜಯಕುಮಾರ್ ಒಂದು ಅರಕೆಯ ಬೇಡಿಕೆಯ ಪತ್ರವನ್ನು ಇಟ್ಟಿದ್ದಾರೆ ಅದೇನಪ್ಪ ಅಂದರೆ ಈ ಬಾರಿ ಮಾಲೂರಿನಿಂದ ಸ್ಪರ್ಧೆ ಮಾಡೋದಕ್ಕೆ ಬಿ ಜೆ ಪಿಯಿಂದ ತನ್ನ ಪತಿ ಓಡಿ ವಿಜಯಕುಮಾರ್ಗೆ ಅವಕಾಶ ಮಾಡಿಕೊಡ್ಬೇಕು ಉಡಿ ವಿಜಯಕುಮಾರ್ ಬಿ ಜೆ ಪಿಯ ಮಾಲೂರು ಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಜೊತೆಗೆ ನನ್ನ ಗಂಡನೇ ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಎಮ್ ಎಲ್ ಎ ಆಗಬೇಕು ಶಾಸಕರಾಗಬೇಕು ಅಂತ ಉಡಿ ವಿಜಯಕುಮಾರ್ ಅವರ ಪತ್ನಿ ಶ್ವೇತಾ ವಿಜಯಕುಮಾರ್ ಮಾಲೂರಿನ ಶಕ್ತಿ ದೇವತೆ ಮಾರಿಕಾಂಬಾ ದೇವಿಗೆ ಅರಕೆಯ ಪತ್ರವನ್ನು ಬರೆದು ಈಗ ಸಾಕಷ್ಟು ಗಮನವನ್ನು ಸೆಳೆದಿದ್ದಾರೆ ಇಡೀ ಬರೀ ಕಾನ್ಸ್ಟೆನ್ಸಿ ಅಲ್ಲ ಅಂದರೆ ಮಾಲೂರು ವಿಧಾನಸಭಾ ಕ್ಷೇತ್ರ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಇದು ವೈರಲ್ ನ್ಯೂಸು ಚರ್ಚೆ ಆಗ್ತಾಯಿದೆ ನೋಡಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಬಿ ಜೆ ಪಿ ಹೈಕಮಾಂಡ್ ನಿರ್ಧಾರ ಆಗುತ್ತೆ ಶ್ವೇತ ಅವರ ಪತ್ರಕ್ಕೆ ದೇವರು ಏನಾದರೂ ವರ ಕೊಡ್ತಾರ ಹರಕೆ ತೀರಿಸೋದಕ್ಕೆ ಏನೇನು ಮಾಡ್ತಾರೆ ಎಲ್ಲ ನೋಡಬೇಕು ಮಾಂದರಲ್ಲಿ ಏನು ಬಸವಣ್ಣನ ಜಾತ್ರೆ ಉತ್ಸವ ಇತ್ತು ಆ ಉತ್ಸವದಲ್ಲಿ ಇವರು ಈ ಒಂದು ಹರಕೆಯನ್ನು ಕಟ್ಕೊಂಡಿದ್ದಾರೆ ನೋಡಬೇಕು ಶ್ವೇತ ಕುಮಾರ್ ಅವರ ಹರಕೆಗೆ ದೇವ್ರಿಗೆ ತಲುಪಿ ಅವರ ಹರಕೆ ದೇವ್ರಿಗೆ ತಲುಪಿ ದೇವ್ರೇನಾದರೂ ವರ ಕೊಟ್ಟರೆ ಊಡಿ ಕುಮಾರ್ಗೆ ಟಿಕೆಟ್ ಸಿಗಬಹುದೇನೋ ಆದರೆ ಟಿಕೆಟ್ ಫೈನಲ್ ಮಾಡೋದು ಬಿ ಜೆ ಪಿ ಐಕಮಾಂಡ್ ಬಿ ಜೆ ಪಿ ಐಕಮಾಂಡ್ಗೆ ಇವರು ಆರ್ಕೆ ಕಟ್ಕೊಬೇಕು ನಮ್ಮ ಪತಿ ವಿಜಯ್ ಊಡಿ ವಿಜಯಕುಮಾರ್ಗೆ ಟಿಕೆಟ್ ಕೊಡಿ ಅಂತ ನೋಡಬೇಕು ದೇವರ ನಂಬಿಕೆಗಳನ್ನು ಹಾಗೆಲ್ಲ ಹೇಳೋಕ್ಕಾಗಲ್ಲ ನೋಡಬೇಕು ಇವರ ಒಂದು ಆರ್ಕೆ ಸ್ಟ್ರಾಂಗ್ ಆಗಿದ್ದರೆ ಊ ಡಿ ವಿಜಯಕುಮಾರ್ಗೂ ಸಿಗಬಹುದೇನೋ ಬಟ್ ಅಲ್ಟಿಮೇಟ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಟಿಕೆಟ್ ಫೈಟ್ ಟಿಕೆಟ್ಗಾಗಿ ವಾರ್ ನಡೀತಾನೆ ಇದೆ ಒಂದು ಕಡೆ ಬಿ ಜೆ ಪಿಯ ನಾಯಕರು ಸಚಿವರಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು ಅಥವಾ ಸಂಸದರಾಗಿರ್ಬೋದು ಏನೇ ಒಂದು ಕಾರ್ಯಕ್ರಮದಲ್ಲಿ ಮಾಡಿದ್ರು ಕಾರ್ಯಕ್ರಮವನ್ನು ಮಾಡಿದ್ರು ಕೂಡ ಕೋಲಾರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಆ ಎಲ್ಲ ಕಾರ್ಯಕ್ರಮದಲ್ಲಿ ಬಿ ಜೆ ಪಿ ಎಲ್ಲ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಗೌಡರು ಕಾಣಿಸ್ಕೊಳ್ತಾ ಇದ್ದಾರೆ ಆದರೆ ಉ ಡಿ ವಿಜಯಕುಮಾರ್ ಪ್ರತ್ಯೇಕವಾಗಿ ತಾನೇ ಮಾಲೂರು ವಿಧಾನಸಭಾ ಕ್ಷೇತ್ರದ ನಾಯಕ ಅನ್ನೋ ಥರ ಅವರೇ ಸಪ್ರೇಟಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ನೋಡಬೇಕು ಹೈಕಮಾಂಡ್ ಯಾವುದನ್ನು ಪರಿಗಣಿಸುತ್ತೆ ಉಡಿ ವಿಜಯಕುಮಾರ್ ಅಥವಾ ಮಂಜುನಾಥ್ ಗೌಡ ನಿಮ್ಮ ಪ್ರಕಾರ ಬಿ ಜೆ ಪಿಯ ಅಭ್ಯರ್ಥಿ ಯಾರಾಗ್ತಾರೆ ಮಾಲೂರಿಗೆ ಉಡಿ ಜಯ ಕುಮಾರ್ ಅಥವಾ ಮಂಜುನಾಥ್ ಗೌಡ ಯಾರಿಗೆ ಟಿಕೆಟ್ ಕೊಟ್ಟರೆ ಬಿ ಜೆ ಪಿ ಗೆಲ್ಲಬಹುದು ಅಂತ ನಿಮ್ಗೆ ಅನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು